ಸಂವಿಧಾನವೇ ನಮ್ಮ ಮೂಲ ಎನ್ನುವ ಪಕ್ಷದ ಸರ್ಕಾರ ಎಲ್ಲವೂ ಕೂಡ ಸಾಧ್ಯ ಆಗಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅವಿಭಾಜ್ಯ ಅಂಗವಾಗಿರುವಂತಹ ಕರ್ನಾಟಕ ರಾಜ್ಯ ಮಹಿಳಾ ಘಟಕ ದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದೇವೆ. ಉದ್ಘಾಟನೆಯನ್ನು ಗೌರವಾನ್ವಿತ ಅಧ್ಯಕ್ಷರು ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಅನೇಕ ಸ್ವನ ನಾವು ಮಾಡ್ಕೊಳ್ಳೋಣ. ನಿಮ್ಮ ಚಪ್ಪಾಳೆ ಸಾಕ್ತಾ ಇರಲಿ, ಉದ್ಘಾಟನೆ ಆಗ್ತಾ ಇರಲಿ. ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ತಾಯಿ ಕೂಡ ಈ ಕಾರ್ಯಕ್ರಮಕ್ಕೆ ಭಾಜನಾಗಿದ್ದಾರೆ. ಅವರು ಕೂಡ ವಿಶೇಷವಾದ ಸ್ವಾಗತವನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಜ್ಯೋತಿ ಬೆಳಗಿದಂಥ ಎಲ್ಲ ಮುಖಂಡರು ಕೂಡ ಧನ್ಯವಾದಗಳು. ಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪ ಅಮರನಾಥ್ರವರು ಹಾಗೂ ಎಲ್ಲ ಮುಖಂಡರು ಕೂಡ ಧ್ವಜವನ್ನು ಕೊಡೋದ್ರ ಮುಖಾಂತರವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡಲಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಅಲ್ಕಲ ಜೀವ ಸಂಕುಲ ಪ್ರಾಣಿ ಹಕ್ಕುಗಳ ಹೋರಾಟಗಾರ್ತಿ, ಮಾನವ ಹಕ್ಕುಗಳ ಹೋರಾಟಗಾರ್ತಿ, ಗೌರವಾನ್ವಿತ ಮಾಜಿ ಶಾಸಕಿ, ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಮಹಿಳಾ ಘಟಕದ ಅಧ್ಯಕ್ಷೆಗೆ ನಿಮ್ಮ ಜೈಕಾರ ಬರಲಿ. ಮೂರುವರೆ ಕೋಟಿ ಮಹಿಳಾ ಮಂಡಿಗಳ ಪರವಾಗಿ ಒಂದು ಆಶಾದಾಯಕವಾಗಿರುವಂತಹ ದೊಡ್ಡ ಕಾರ್ಯಕ್ರಮ. ಕಾರ್ತಿ ಅಧಿಕಾರ ಸ್ವೀಕರಿಸಿದ ಸೌಮ್ಯ ರೆಡ್ಡಿ ಗೌರವಾನ್ವಿತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ
ಮಹಿಳಾ ಘಟಕದ ಅಧ್ಯಕ್ಷೆ ಸಮೂಹವನ್ನ ಸಭೆಯನ್ನ ಅಧ್ಯಕ್ಷೆ ಸಮೂಹವನ್ನ ಸಭೆಯನ್ನ ಅಧಿಕೃತವಾಗಿ ನಮ್ಮ ವೇದಿಕೆಯಿಂದ ಭಾರತ ಜೋಡ ಭವನದಿಂದ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ ಈಗ ಸೌಮ್ಯ ರೆಡ್ಡಿ ಅವರು ತದನಂತರ ಮಾತನಾಡಲಿಕ್ಕಿದ್ದಾರೆ ನಾನು ಸೌಮ್ಯ ರೆಡ್ಡಿ ಅವರು ತದನಂತರ ಮಾತನಾಡಲಿಕ್ಕಿದ್ದಾರೆ ನಾನು ಡಾಕ್ಟರ್ ಕಾಂಗ್ರೆಸ್ಗೆ ಬಂಧುಗಳೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಅಧಿಕಾರ ಎಲ್ಲ ಇದು ಜವಾಬ್ದಾರಿಯನ್ನ ಸ್ವೀಕರಣೆ ಮಾಡಿದೆ. ಇವತ್ತು ನನ್ನ ಅಧಿಕಾರ ಎಲ್ಲ ಇದು ಜವಾಬ್ದಾರಿಯನ್ನ ಸ್ವೀಕರಣೆ ಮಾಡಿದೆ. ಇವತ್ತು ನನ್ನ ಸಹೋದರಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಈ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ವೇದಿಕೆ ಮೇಲೆ ನಮ್ಮೆಲ್ಲರ ನಾಯಕರು ಇವತ್ತು ಉಪಸ್ಥಿತರಿದ್ದಾರೆ. ಅದರಲ್ಲೂ ಇವತ್ತು ನಮ್ಮದು ಗ್ಯಾರಂಟಿ ಸರ್ಕಾರ, ಐದು ಗ್ಯಾರಂಟಿಗಳನ್ನು ಮಹಿಳೆಯರಿಗಾಗಿ ನೀಡಿ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಗಟ್ಟಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ನಂದು. ನಮ್ಮೆಲ್ಲರ ಈ ಹೆಮ್ಮೆಯ ಕಾಂಗ್ರೆಸ್ ಸರ್ಕಾರ ಹಾಕಂಥ ಸರ್ಕಾರ ನಂದು. ಐದು ಪಂಚ ಗ್ಯಾರಂಟಿಗಳ ಸರ್ಕಾರದ ನಮ್ಮೆಲ್ಲರ ಮುಖ್ಯಮಂತ್ರಿಗಳು ಗ್ಯಾರಂಟಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಈ ನಾಡಿನ ದೊರೆ ನನ್ನ ರಾಜಕೀಯ ಗುರುಗಳಾದ ಬಹಳ ಕ್ರಿಯಾಶೀಲ ವ್ಯಕ್ತಿತ್ವ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ಎಲ್ಲ ಕಾರ್ಯಾಧ್ಯಕ್ಷರುಗಳು, ನಮ್ಮ ಮಾಜಿ ಮಹಿಳಾ ಅಧ್ಯಕ್ಷರುಗಳು, ಶಾಸಕರು, ಶಾಸಕಿಯರು, ನಾಯಕರು, ನಾಯಕಿಯರು ವೇದಿಕೆ ಮೇಲೆ ಸಾಕಷ್ಟು ಜನ ಉಪಸ್ಥಿತರಿದ್ದಾರೆ. ಈ ದಿವಸ ತಾವೆಲ್ಲರೂ ಕೂಡ ಬಹಳ ದೂರದಿಂದ ಇವತ್ತು ನನ್ನ ಅಕ್ಕ ತಂಗಿಯರು ತಾಯಂದಿರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಬಹುಶಃ ನಾನು ತಾಯಂದಿರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಬಹುಶಃ ನಾನು ಈ ಜವಾಬ್ದಾರಿಯನ್ನು ತಗೊಂಡಾಗ 2018 ನವೆಂಬರ್ 19 ತಾರೀಕು ನಿನ್ನೆ ಮೊನ್ನೆ ಈ ಜವಾಬ್ದಾರಿ ತಗೊಂಡಂಗೆ ಅನ್ನಿಸ್ತಾ ಇದೆ ನನಗೆ. ಅಂಬೇಡ್ಕರ್ ಭವನದಲ್ಲಿ ನಾನು ಈ ಜವಾಬ್ದಾರಿಯನ್ನು ತಗೊಂಡಿದ್ದೆ. ಇವತ್ತು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ ನಾನು. ಅವತ್ತು ಕೂಡ ಇದೇ ರೀತಿ
ನೀವೆಲ್ಲರೂ ಕೂಡ ಬಹಳ ದೂರದಿಂದ ಎರಡು ವಿಚಾರಗಳನ್ನು ಮಾತನಾಡಬೇಕು ಅಂತ ಹೇಳಿ ಅನಿಸಿದೆ ನಿಮ್ಮ ಸಮ್ಮುಖದಲ್ಲಿ ಇವತ್ತು ಗ್ಯಾರಂಟಿ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಎಷ್ಟು ಒಂದು ಸರ್ಕಾರವನ್ನ ಅಧಿಕಾರಕ್ಕೆ ಒಂದು ತರ್ತಕ್ಕಂತ ಒಂದು ಸಂದರ್ಭವನ್ನ ನೋಡಿದೀವಿ ಅನ್ನೋದೇ ಒಂದು ಇತಿಹಾಸ ನಾನು ಜವಾಬ್ದಾರಿಯನ್ನ ವಹಿಸಿಕೊಂಡಾಗ ನಮಗೆ ಅಧಿಕಾರ ಇರಲಿಲ್ಲ ನಮ್ಮ ಸರ್ಕಾರ ಇರಲಿಲ್ಲ ನಾವು ವಿರೋಧ ಪಕ್ಷದಲ್ಲಿ ಇದ್ವಿ ನಾನು ಈ ಸಂದರ್ಭದಲ್ಲಿ ಅಂದಿನ ಅಧ್ಯಕ್ಷರಾದಂತ ಶ್ರೀ ದಿನೇಶ್ ಗುಂಡ್ರಾ ಸಾಹೇಬರನ್ನ ನೆನಪಿಸಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ ಅವತ್ತು ಈ ಒಂದು ಜವಾಬ್ದಾರಿಯನ್ನು ಸ್ವೀಕರಣೆ ಮಾಡಿದೆ ಹಾಗೇನೇ ನನ್ನ ಅವಾಗಿನ ಅಧ್ಯಕ್ಷರಾದಂತ ನಿಕಟಪೂರ್ವ ಅಧ್ಯಕ್ಷರಾದಂತ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನನಗೆ ಬೆನ್ನೆಲುಬಾಗಿ ನಿಂತಿದ್ರು ಇವತ್ತು ಸೋಮ್ಯರೆಡ್ಡಿ ಅವರು ನನ್ನ ಸಹೋದರಿ ಈ ಒಂದು ಜವಾಬ್ದಾರಿಯನ್ನು ತಕೊಳ್ತಾ ಇರತಕ್ಕಂತ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಮಹಿಳಾ ಕಾಂಗ್ರೆಸ್ನ ಎಲ್ಲ ನನ್ನ ಸಹೋದರಿಯರಿಗೆ ಹೇಳೋದಿಷ್ಟೇನೆ ಇದು ಒಂದು ಜವಾಬ್ದಾರಿ ಅಧಿಕಾರ ಅಲ್ಲ ಪಕ್ಷವನ್ನ ಕಟ್ಟತಕ್ಕಂತ ಪಕ್ಷವನ್ನ ಬೂತ್ ಮಟ್ಟದಿಂದ ಬಲಪಡಿಸತಕ್ಕಂತ ಒಂದು ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರ ಇದೆ ಬಹಳಷ್ಟು ಇನ್ನಷ್ಟು ಗಟ್ಟಿ ಮಾಡತಕ್ಕಂತ ಅವಕಾಶಗಳಿದೆ ಅವರ ಮುಂದೆ ಹಾಗೇನೇ ಸವಾಲುಗಳು ಇದ್ದಾವೆ ಇವತ್ತು ವಿರೋಧ ಪಕ್ಷವನ್ನ ಮತ್ತೊಮ್ಮೆ ಹಿಮ್ಮೆಟ್ಟಿಸಿ ನಾವು ಮುಂದಿನ ಚುನಾವಣೆಯಲ್ಲಿ ನಾವು ಮತ್ತೆ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರತಕ್ಕಂತ ದೊಡ್ಡ ಸವಾಲು ನಮ್ಮ ಮುಂದಿದೆ ಹಾಗೇನೇ ಬರ್ತಕ್ಕಂತ ಬಿಬಿಎಂಪಿ ಚುನಾವಣೆ ಇರಬಹುದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರಬಹುದು ಎಲ್ಲದರಲ್ಲೂ ಕೂಡ ಮಹಿಳಾ ಕಾಂಗ್ರೆಸ್ ಮಂಚುಣಿಯಾಗಿ ನಿಂತು ಕೆಲಸ ಮಾಡತಕ್ಕಂತ ಅವಕಾಶಗಳನ್ನು ನಾವು ನೋಡ್ತೇವೆ ಇವತ್ತು ನಾನು ನನ್ನ ನಾಯಕರುಗಳಿಗೆ ಒಂದು ಕೇಳ್ಕೊಳ್ಳೋದು ಇಷ್ಟೇನೆ ನನಗೆ ಸಿಕ್ಕಂತ ಅವಕಾಶದಲ್ಲಿ ಕಾಯಾ ವಾಚಾ ಮನಸ ನಾನು ಪಕ್ಷಕ್ಕಾಗಿ ಹಗಲಿರುಳು ದುಡಿದಿದ್ದೀನಿ ನಿಮ್ಮೆಲ್ಲರೊಟ್ಟಿಗೆ ನಾನು ಒಬ್ಬಳೇ ದುಡಿಲಿಲ್ಲ ನನ್ನೊಟ್ಟಿಗೆ ನನ್ನ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರುಗಳು ಬ್ಲಾಕ್ ಪದಾಧಿಕಾರಿಗಳು ಬೂತ್ ಮಟ್ಟದ ನನ್ನ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಬೆವರು ಸುರಿಸಿ ಕಾಯಾ ವಾಚಾ ಮನಸ್ಸು ಹಗಲು ರಾತ್ರಿ ಈ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಈ ಒಂದು ವೇದಿಕೆ ಮೂಲಕ ಮಾಡಲಿಕ್ಕೆ ಇಚ್ಛಿಸ್ತೇನೆ ಯಾಕಂದರೆ ನಿಮ್ಮ ಒಂದು ಶ್ರಮದಿಂದ ಕಾರ್ಯಕರ್ತರ ಶ್ರಮದಿಂದ ಇವತ್ತು ನಾವು ಸರ್ಕಾರವನ್ನು 136 ಸೀಟ್ಗಳಿಂದ ಸರ್ಕಾರವನ್ನು ರಚನೆ ಮಾಡಿದ್ದೇವೆ ಜನರಿಗೆ ಕೊಟ್ಟಂಥ ಆಶ್ವಾಸನೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಜನರ ನಿರೀಕ್ಷೆಗೂ ಮೀರಿ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಮಹಿಳೆಯರನ್ನು ಯುವಕರನ್ನು ರೈತರನ್ನು ಪ್ರತಿಯೊಬ್ಬರನ್ನು ಕೂಡ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಹಿಂದೆ ನಾವೆಲ್ಲರೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕು ಇವತ್ತು ನಮಗೆ ತೆರಿಗೆಯಲ್ಲಿ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಸದಾ ಕಾಲ ಇದನ್ನು ಹೇಳ್ತಾ ಇರ್ತಾರೆ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ಕೆಲಸವನ್ನು ಮಹಿಳಾ ಕಾಂಗ್ರೆಸ್ ಸಹೋದರಿಯರು ಬೂತ್ ಮಟ್ಟದಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶವಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಎದೆಗೊಂದದ್ದು ಬೇಡ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇವತ್ತು ಎರಡು ವಿಚಾರಕ್ಕೆ ನಾನು ಹೇಳ್ತಾ ಇದ್ದೆ ಒಂದು ವಿಚಾರ ಸರ್ಕಾರ ಬಂದಿರೋದೇ ನನಗೆ ಖುಷಿ ಇದೊಂದು ಇತಿಹಾಸ ನಮ್ಮ ಕೆಲಸಗಳು ಶುರುವಾಗಿದ್ದು 2018 ಏನೇ ಇರಲಿಲ್ಲ ನಾವು ವಿರೋಧ ಪಕ್ಷದಲ್ಲಿದ್ವಿ ಆಗ ದಿನೇಶ್ ಗುಂಡ್ರಾವ್ರ ಒಂದು ಜೊತೆಲಿ ಕೆಲಸ ಮಾಡಿದ್ವಿ ಆನಂತರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ವಿ ಆನಂತರ ಬಂದಂಥ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿದ್ವಿ ಮೇಕೆದಾಟು ಇರ್ಬೋದು ಪ್ರತಿಜ್ಞಾ ಇರ್ಬೋದು ಭಾರತ್ ಜೋಡೋ ಇರ್ಬೋದು 100 ನಾಟ್ ಔಟ್ ಇರ್ಬೋದು ಕೋವಿಡ್ ಕೆಲಸಗಳಿರ್ಬೋದು ಮಹಿಳಾ ಆಕ್ರೋಶ್ ರ್ಯಾಲಿಗಳಿರ್ಬೋದು ಅಥವಾ ಮಹಿಳಾ ದೌರ್ಜನ್ಯದ ವಿರುದ್ಧ ಕೆಲಸಗಳಿರ್ಬೋದು ಪ್ರತಿಭಟನೆಗಳಿರ್ಬೋದು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗಳಿರ್ಬೋದು ಹೀಗೆ ಸಾಕಷ್ಟು 100 ಪ್ರತಿಭಟನೆಗಳನ್ನು ನಮ್ಮ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳು ತಾವೆಲ್ಲರೂ ಕೂಡ ನಾನು ಹೇಳಿದ ತಕ್ಷಣ ತಾವು ಮಾಡಿದ್ದೀರಿ ನಿಮಗೆ ನಾನು ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತೇನೆ ಆ ಒಂದು ಸಂದರ್ಭದಲ್ಲಿ ನಾವು ಅನೇಕ ಅರೆಸ್ಟ್ಗಳನ್ನು ಕೂಡ ಆಗಿದ್ದೀವಿ ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದೇವೆ ಈಗಲೂ ಕೂಡ ಎಷ್ಟೊಂದು ಹೆಣ್ಣುಮಕ್ಕಳ ಮೇಲೆ ಕೇಸ್ ಇದೆ ಇವತ್ತು ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಇದೆ ನನಗೊಂದು ಅವಕಾಶವನ್ನು ಕೊಟ್ಟಂತ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಚುರುರುಣಿಯಾಗಿದ್ದೇನೆ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಮುನ್ನಡೆಸೋಣ ನಾನು 5 ವರ್ಷಗಳವರೆಗೆ ಈ ಒಂದು ಮಹಿಳಾ ಅಧ್ಯಕ್ಷೆಯಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ ಅದಕ್ಕೆ ಮೂಲಭೂತರಾಗಿ ನನಗೆ ಬೆಂಬಲವನ್ನು ಕೊಟ್ಟಂತ ಮಾರ್ಗದರ್ಶನವನ್ನು ಕೊಟ್ಟಂತ ಎಲ್ಲ ನಾಯಕರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದಾ ಕಾಲ ನನಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ವಿಶೇಷವಾಗಿ ನಾನು ಮಹಿಳಾ ಕಾಂಗ್ರೆಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛಿಸ್ತೇನೆ ಹಾಗೆಯೇ
ನನ್ನ ಉಸ್ತುವಾರಿಯಾಗಿದ್ದಂತ ರಾಮಲಿಂಗ ರೆಡ್ಡಿ ಸಾಹೇಬರು ಸದಾಕಾಲ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ನಮಗೆ ಧೈರ್ಯವನ್ನ ಕೊಟ್ಟು ಯಾವುದೇ ಡಿಸಿಷನ್ ಮೇಕಿಂಗ್ ಇರಲಿ ನೀನು ಮಾಡಮ್ಮ ಅಂತ ನನಗೆ ಹಿಂದೆ ನಿಂತಿದ್ರು ಅವರು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ ಆನಂತರ ಎಲ್ಲ ಕಾರ್ಯದರ್ಶಿಗಳು ಸಲೀಂ ಸರ್ ಇರಬಹುದು ಎಲ್ಲ ಕಾರ್ಯದರ್ಶಿಗಳು ಈಗಿನ ಕಾರ್ಯದರ್ಶಿ ಇರಬಹುದು ಎಲ್ಲರೂ ಕೂಡ ಜಿಸಿ ಚಂದ್ರಶೇಖರ್ ಅವರು ಇರಬಹುದು ಎಲ್ಲರೂ ಕೂಡ ಸದಾ ನಮಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೀರಿ ಇದೇ ತರ ಸದಾಕಾಲ ನಮ್ಮ ಸಹೋದರಿ ಸೌಮ್ಯ ರೆಡ್ಡಿ ಅವರಿಗೂ ಕೂಡ ತಾವು ಕೊಡಬೇಕು ಹಾಗೇನೇ ಮುಖ್ಯವಾಗಿ ಇವತ್ತು ಕ್ಷಮಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಲ್ಕಾ ಲಂಬ ಅವರು ಈ ಸಂದರ್ಭದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅವರಿಗೆ ಅವರ ಒಂದು ಹೋರಾಟವೇ ನಮ್ಮೆಲ್ಲರಿಗೂ ಸ್ಫೂರ್ತಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಹಿಳೆಯರಿಗಾಗಿ ಮಹಿಳಾ ಹಕ್ಕುಗಳಿಗಾಗಿ ನಾರಿ ನ್ಯಾಯ ಎನ್ನುವ ಹೆಸರಿನಲ್ಲಿ ಯಾವಾಗಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನ ತುಂಬಿದ್ದಾರೆ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ ಮುಖ್ಯವಾಗಿ ಇವತ್ತು ಮಾಧ್ಯಮ ಬಹಳ ಪ್ರಮುಖವಾಗಿ ಪಾತ್ರವನ್ನ ವಹಿಸುತ್ತೆ ನಾವು ಮಾಡತಕ್ಕಂತ ಒಂದು ಚಿಕ್ಕ ಕೆಲಸ ಒಂದು ಹೋರಾಟ ಒಂದು ಪ್ರತಿಭಟನೆ ನಿಮ್ಮ ಮುಖಾಂತರ ಜನರಿಗೆ ತಲುಪಿದ್ರೆ ಮಾತ್ರ ಮಹಿಳಾ ಕಾಂಗ್ರೆಸ್ನ ಕಾರ್ಯವು ಕೂಡ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಈ ಒಂದು ಸಂದರ್ಭದಲ್ಲಿ ಮುಂದಿನ ಚುನಾವಣೆಗೆ ಹೋಗತಕ್ಕಂತ ಒಂದು ಸಂದರ್ಭ ಇರಬಹುದು ಎಲ್ಲದಕ್ಕೂ ಕೂಡ ನಾವೆಲ್ಲರೂ ಅಣಿಯಾಗೋಣ ಹಾಗೇನೇ ನನಗೆ ಕೊಟ್ಟಂತ ಒಂದು ಅವಕಾಶದಲ್ಲಿ ಇನ್ನೆರಡು ನಿಮಿಷ ನಾನು ಮಾತನಾಡುತ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ನಮ್ಮೆಲ್ಲರಿಗೂ ಸ್ಫೂರ್ತಿ ನಾನು ಕೂಡ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ಇವತ್ತು ನಾನು ಆ ಒಂದು ಸಂವಿಧಾನದ ಪ್ರತಿಯನ್ನು ನನ್ನ ಸಹೋದರಿ ಸೌಮ್ಯ ರೆಡ್ಡಿ ಅವರಿಗೆ ಉಡುಗೊರೆಯಾಗಿ ನೀಡೋದ್ರ ಮುಖಾಂತರ ಅವ್ರಿಗೆ ನಾನು ತುಂಬು ಹೃದಯದ ಒಂದು ಅಭಿನಂದನೆಗಳನ್ನು ಸದಾಕಾಲ ನಾನು ನಿಮ್ಮ ಜೊತೆಗಿರ್ತೇನೆ ನೀವು ಹೇಳಿದಂತಹ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸದಾಕಾಲ ನಾನು ನನ್ನ ಕೈ ಜೋಡಿಸ್ತೇನೆ ನೀವು ಕೂಡ ಹಾಗೇ ಅವ್ರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಮತ್ತು ಒಂದು ಸದಾಕಾಲ ಅವ್ರೊಟ್ಟಿಗಿರಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಶ್ರೀಮತಿ ಡಾಕ್ಟರ್ ಪುಷ್ಪ ಅಮನ್ ಈ ಕಾರ್ಯಕ್ರಮದ ಪರಿಕಲ್ಪನೆಯ ಗೌರವಾನ್ವಿತ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾವು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ बोलो भारत माता की चंद्रशेखर सर नम वॉइस जोर इदे आदरे साउंड बॉक्स गे एनो आगिदे बोलो भारत माता की बंधुगळे बहळष्टु संतोषदिंद नान मोदलनेदागि नन्नेल्ल महिळेयरल्ली ಅಂದಾತ ಮಂದ್ರಲ್ಲಿ ವಿನಂತಿ ಮಾಡ್ತೀನಿ ಇಲ್ಲಿ ಪಕ್ಕದಲ್ಲಿ ನಿಂತವ್ರು ಕೂಡ ಒಂದು ಎರಡು ನಿಮಿಷ ದಯಮಾಡಿ ವಾಲ್ಯೂಮ್ ಸರಿಯಾಗಿ ಬರ್ತಾ ಇಲ್ಲ ಬಂಧುಗಳೇ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ನೂತನ ಅಧ್ಯಕ್ಷರ ಈ ಒಂದು ಪದಗ್ರಹಣ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರೇ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದಂಥ ಧೀಮಂತ ನಾಯಕರು ಆದಂಥ ಸಿದ್ದರಾಮಯ್ಯ ಸರ್ ಅವರೇ ಅದೇ ರೀತಿ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಸಹೋದರಿ ಅಲ್ಕಾ ಲಾಂಬಾ ಅವರೇ ನೋಡಿ ನಾನು ಒಂದು ಮಾತು ಹೇಳಿದ್ದೀನಿ ದಯಮಾಡಿ ನೀವು ಈ ರೀತಿ ಮಾಡಿದ್ರೆ ನಾವೇನು ಭಾಷಣ ಮಾಡಬೇಕು ನಾವೇನು ಸಂದೇಶವನ್ನು ಕೊಡಬೇಕು ಅದೇ ಗೊತ್ತಾಗೋದಿಲ್ಲ ನಾನು ಒಂದು ದಿನ ಅಲ್ಲಿ ನಿಮ್ಮ ಥರನೇ ಕೂತ್ಕೊಂಡು ಮಹಿಳಾ ಕಾಂಗ್ರೆಸ್ನಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಹಿಳಾ ಕಾಂಗ್ರೆಸ್ನ ಒಬ್ಬ ಬ್ಲಾಕ್ ಅಧ್ಯಕ್ಷೆಯಾಗಿ ಇದೇ ನಮ್ಮ ರಾಣಿ ಸತೀಶ್ ಅವರು ನನ್ನ ಒಂದು ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಮಾಡಿದರು ಖಾನಾಪುರ ಬ್ಲಾಕ್ ಅಧ್ಯಕ್ಷೆಯಾಗಿ ಇವತ್ತು ಹಂತ ಹಂತದಲ್ಲಿ 25 ವರ್ಷದ ಕಾಂಗ್ರೆಸ್ ಪಕ್ಷದ ಸೇವೆಯನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಆಶೀರ್ವಾದ ನಾಯಕರ ಒಂದು ಆಶೀರ್ವಾದ
मतदार आशीर्वाद निम्मेदरगडे सेवकिया महिला मकल कल्याण मंत्री केस सहने महिगे नमें मदद सहने सहने इन हूँ अंतर अब महि अंतर नाने अंगीर के शु अध्यक्ष यू नमें शाठव कल्कोतर याके अध्यक्ष शु शु पक्षदल अरे ना आड़ू जीवन अनुभवद अनुभव नायक हंसक सदर्भली अदान आलसद्रे ना तम वो करियर अब उपयोग आगते आसे बंधु ना सुमार होतक तमने नोड़ता नानू सुमार पुष्प अमरनाथ और मुंचे सुमार नाकु वर्ष महिला कांग्रेस अध्यक्ष पक्षद संघटन केस इडी राज्य जिला कांग्रेस अध्यक्ष ईद वर्ष बेलगावी बेंगलूर बिट्रे राज्य अत्यंत दौड़ जिले बेलगावी नानु अध्यक्ष केस संघटने अरे ऐनो संघटन हेगे मेल बरबेको निजवागलू ना अध्यक्ष नोड़ ना इवत्तु कली कोविड संदर्भदल्लि बंधुगळे नम राज्याध्यक्ष डी के शिवकुमार अवरु इवत्तिन उप मुख्यमंत्री कोविड संदर्भदल्लि अध्यक्ष आद्रु पदग्रहण तेदुकोंडु बंद्रु ना विरोध पक्षदल्लि इद्वि अवरु ओंदु अधिकार स्वीकारवन्न माड्लिक्के कूड बीजेपी अवरु नमगे अडचणेयन्न हाकिद्रु केस हाक्ती अरे चापे केड़गे बीजेपी और नुग्तनी अरे रंगोली केड़गे नुग्तनी अंत इडी राज्य बूथ मटदली हिडक प्रतियो पंचायत गली गली कूड़ा अध्यक्षत पदग्रहण यीति आर्गनज़ इतिहासवे सरी बंधु यू कूड़ा यह पॉलिटिक्स बग्गे महिळेयर तिळ्कोळ्ळबेकागिद्देनंद्रे राजकारण अंतंद्रे इदु टाइम पास जॉब अल्ल राजकारण इदु फुल टाइम जॉब याकंतंद्रे मोटम्म मैडम अवरु स्वल्प मातादिद्रु अवरु तम्म अनुभवद मातन्न हंचिकोंड्रु राजकारण अंतंद्रे नावु बेळगे बरोदु आफीस गे बरोदु मोर्चादल्लि भागवहिसोदु मनेगे होगोदु इन्नोंदु कार्यक्रमगे बरोदु अदरल्लि भागवहिसोदु मनेगे होगोदल्ल ओंदु गुरियन्न इट्कोंडु नम्म महिळेयरु इवत्तु राजकारणक्के बरबेकु एल्लरू एमएलए आगबेकु अन्नुवंत कनसु इरुत्ते आदरे नानु राजकारणक्के बरबेकाद्रे ननगे एमएलए आग्तीनि इष्टु दोड्ड मट्टक्के बेळितीनि अंत ननगे अनिसिरलिल्ल आदरे हंत हंतवागि राजकारणदल्लि सीरियस् निंद नावु केलसवन्न माडिद्रु नम क्षेत्र नम गली नम बूथ मटदली नमन बिट्रे इलेक्षन गेलोक आगोदे भावना जनरल नायक मूडिसदा निम्न नायक बहळष्टु सीरियस नोड़तार सुम्ने नावील बंद होगती अंतर्रे अल नान सौम्य रेड्डी और बगे हेल्लिके बयसतेने एल्लरू हेळ्तारे राजकारणीय मगळु अवकाश सिक्तु अंत इल्ल बंधुगळे नान सौम्य रेड्डियवर हत्तु वर्षदिंद नोड़ी तन्नदे आदंत सामाजिक कालजी सामाजिक बद्धते इट्कोंडु सौम्य रेड्डियवर केस नानू नान महिला कांग्रेस अध्यक्षे नान सौम्य रेड्डियवर नानु सौम्य नीनु नन्न महिला कांग्रेस आफीस बेरर आगबेकम्मा अंत करदे अत्यंत संतोषदिंद नन्न जोते केस इवत्तु शासकीय नयना मोटम्मा नीनु नन्न जोते केस अंत रात्रि आगली हेगलिगे हेगल कोट्टु सौम्य आगली नयना आगली इल्ली कुळितंत सुमारु नन्न अक्क तंगियर बहळष्टु जन इल्लेल्ल इदीरा नन्न जोते केस प्रतियोब्बरू कूड नावु संघटनेयल्ली नावु भागवहिसिद्वि सौम्य रेड्डी अवरु नायकत्वद गुणवन्न होंदिदंत ओब्ब उद्योन्मुख नायकि ಅವರು ಒಮ್ಮೆ ಶಾಸಕಿಯಾಗಿ ನಮ್ಮ ಜೊತೆ ಕೆಲಸ ಮಾಡಿದರು ಬರಿ ಜೈನಗರಕ್ಕಷ್ಟೇ ಸೀಮಿತ ಇರಲಿಲ್ಲ ಇಡಿ ಬೆಂಗಳೂರು ಆಗಲಿ ಕರ್ನಾಟಕ ಆಗಲಿ ಸೌಮ್ಯ ರೆಡ್ಡಿ ಅವರ ಬಗ್ಗೆ ಅನೇಕ ಜನ ತಿಳಿದುಕೊಂಡಿದ್ದಾರೆ
ನೀವು ಬಹುಶಃ ನೋಡಿರಬಹುದು ಅವರ ಎರಡನೇ ಚುನಾವಣೆ ಕೆಲವೇ ಕೆಲವು 16 ಓಟ್ನಿಂದ ಅವರು ಸೋತಿದ್ದಾರೆ ಆದರೆ ಸೌಮ್ಯ ರೆಡ್ಡಿ ಅವರು ಸೋತಿದ್ದಾರೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಅವರು ನಮಗೆ ಶಾಸಕಿನೇ ಇವತ್ತು ಅವರೇ ನಮಗೆ ಶಾಸಕಿ ನಮ್ಮ ಪಕ್ಷಕ್ಕೆ ಆಗಲಿ ಜಯನಗರಕ್ಕೆ ಆಗಲಿ ಅಂತ ಹೇಳಿ ಬಹಳಷ್ಟು ಗಟ್ಟಿ ಧ್ವನಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಪುಷ್ಪ ಅಮರನಾಥ್ ಅವರು ನಾನು ಅವರಿಗೆ ಅಧಿಕಾರವನ್ನ ಕೊಟ್ಟು ನಿರ್ಗಮಿಸ್ತಾ ಇರುವಂತ ಸಂದರ್ಭದಲ್ಲಿ ಅವರ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ವಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿ ರಾಜಕಾರಣದ ಅನುಭವವನ್ನು ಹೊಂದಿದ್ದಾರೆ ನಮ್ಮ ಸಂಘಟನೆಯನ್ನು ಚುರುಕನ್ನು ಮುಟ್ಟಿಸ್ತಾರೆ ಅನ್ನುವಂಥ ಒಂದು ಆಶಾ ಭಾವನೆಯಿಂದ ಅವರಿಗೆ ಕೊಟ್ಟಂತ ಒಂದು ಅವಕಾಶವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪುಷ್ಪ ಅಮರನಾಥ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಧೀಮಂತ ನಾಯಕಿಯಾದಂಥ ಇಂದಿರಾ ಗಾಂಧೀಜಿಯವರ ಪರಿಕಲ್ಪನೆ ಈ ಮಹಿಳಾ ಕಾಂಗ್ರೆಸ್ ನನಗೆ ಬಹಳ ಸಂತೋಷ ಅನಿಸುತ್ತೆ ಇಂಥ ಒಂದು ಪರಿಕಲ್ಪನೆಯನ್ನು ನಮ್ಮ ದಿವಂಗತ ಇಂದಿರಾ ಗಾಂಧೀಜಿಯವರು ಇಟ್ಕೊಂಡಿದ್ರು ಆ ಒಂದು ಸಂಘಟನೆಗೆ ವೇದಿಕೆ ಮೇಲೆ ಬಹಳಷ್ಟು ಜನ ನಮ್ಮ ಮೋಟಮ್ಮ ಮೇಡಮ್ ಅವರಿದ್ದಾರೆ ರಾಣಿ ಸತೀಶ್ ಅವರು ಮಾಜಿ ಅಧ್ಯಕ್ಷ ಅದ ನಂತರ ನಮ್ಮ ಮಂಜುಳಾ ನಾಯ್ಡು ಅವ್ರ ಕೈಯಲ್ಲಿ ಕೆಲಸ ಮಾಡಿದ್ವಿ ಅವರಾದ್ಮೇಲೆ ನಾನಾದೆ ನಾನಾದ್ಮೇಲೆ ಪುಷ್ಪ ಆದ್ಲು ಪುಷ್ಪ ಆದ್ಮೇಲೆ ಈಗ ನಮ್ಮ ಧೀಮಂತ ಉದಯೋನ್ಮುಖ ನಾಯಕಿ ಸೌಮ್ಯ ರೆಡ್ಡಿಯವರಾಗಿದ್ದಾರೆ ನಿಮ್ಮೆಲ್ಲರ ಒಂದು ಸಹಕಾರ ಅವರ ನಾಯಕತ್ವಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅವರು ತಮ್ಮನ್ನೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಈ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಆದರೆ ನಾವು ಎಷ್ಟೇ ಕೆಲಸ ಮಾಡಲಿ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ತೃಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಯಾವತ್ತಿದ್ರೂ ಒಂದು ಮಾತನ್ನು ಹೇಳ್ತಾ ಇದ್ರು ನನಗೆ ನೀನು ಅಧ್ಯಕ್ಷೆಯಾಗಿ ನೀನು ಮಾಡಬೇಕಾಗಿರೋದನ್ನ ಮಾಡಲಿಲ್ಲ ಅಂತ ಅದಕ್ಕೆ ನಾಳೆ ಸೌಮ್ಯ ರೆಡ್ಡಿ ನಿನಗೆ ಅನ್ನೋಕ್ಕಿಂತ ಮುಂಚೆನೇ ಆ ಮಾತನ್ನು ಹೇಳ್ತೀನಿ ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರನ್ನು ಸಂಘಟನೆ ಮಾಡಬೇಕು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಹಾಲಿ ಮಾಜಿ ಸದಸ್ಯರನ್ನು ಗಮನಕ್ಕೆ ತೆಗೆದುಕೊಳ್ಬೇಕು ಎಲ್ಲ ಕೌನ್ಸಿಲರ್ಗಳನ್ನು ಎಲ್ಲ ಕಾರ್ಪೊರೇಟರ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಆವಾಗ ಅವರು ಒಂದು ಮಾತು ಹೇಳ್ತಾ ಇರ್ತಾರಲ್ಲ ಯಾವಾಗಿದ್ರು ಇಫ್ ಯು ಫಾರ್ಗೆಟ್ ದ ರೂಟ್ ಯು ವಿಲ್ ನಾಟ್ ಗೆಟ್ ದ ಫ್ರೂಟ್ ಅಂತ ಹೇಳ್ತಾರೆ ನಾಯಕಿಯರನ್ನು ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದು ಮಹಿಳಾ ಕಾಂಗ್ರೆಸ್ ಆಗಲಿ ಅನ್ನುವಂಥ ಮಾತಿನೊಂದಿಗೆ ಎಲ್ಲ ಜಾತಿ ಎಲ್ಲ ಸಮುದಾಯ ಎಲ್ಲ ಭಾಷೆ ಎಲ್ಲ ಧರ್ಮದವರನ್ನು ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಂದರೆ ಸರ್ವರ ಶ್ರೇಯಸ್ಸನ್ನು ಬಯಸುವಂಥ ಪಕ್ಷ ಸ್ಪೆಷಲಿ ಮಹಿಳೆಯರಿಗೆ ಶಕ್ತಿಯನ್ನು ತುಂಬುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಮಹಿಳಾ ಮೀಸಲಾತಿ ಬಗ್ಗೆ ಮೊದಲನೇದಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆಯಿಂದ ಹೇಳ್ತಾ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆ ಸಂಯುಕ್ತ ಪಾಟೀಲ್ ಅವರು ಮಾತನಾಡ್ತಾ ಇದ್ರು ಕೇಳಿದೆ ತುಂಬ ಒಳ್ಳೆ ಭವಿಷ್ಯ ಸಂಯುಕ್ತ ಪಾಟೀಲ್ ಅವ್ರಿಗೂ ಕೂಡ ಇದೆ ಸುಮಾರು 6 ಜನ ಮಹಿಳೆಯರಿಗೆ ಬಂಧುಗಳೇ ನಾವೆಲ್ಲ ವಿಚಾರ ಮಾಡಬೇಕು ದಿನ ಕಳೆದ ಹಾಗೆ ನಮ್ಮ ಪಕ್ಷ ನಮ್ಮ ಮಹಿಳೆಯರು ಕೂಡ ಒಳ್ಳೆ ಅವಕಾಶ ಕೊಡ್ತಾ ಇದೆ ಸುಮಾರು 6 ಜನ ಮಹಿಳೆಯರಿಗೆ ಲೋಕಸಭಾ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟದ್ದು ಕೂಡ ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳ್ತಾ ಇನ್ನೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಗೃಹಲಕ್ಷ್ಮಿಗಳಿಗೆ ಶಕ್ತಿ ದೇವತೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಮೊನ್ನೆ ನಮಗೆ ದಸರಾ ಆಗಿದೆ ದಸರಾ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಮುಂಬರುವಂಥ ದೀಪಾವಳಿ ಹಬ್ಬವನ್ನು ನಾವು ನೋಡ್ತಾ ಇದ್ದೀವಿ ಸೊ ತಮ್ಮೆಲ್ಲರಿಗೂ ಕೂಡ ಭಗವಂತನಲ್ಲಿ ತಾಯಿ ಚಾಮುಂಡೇಶ್ವರಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಮ್ಮೆಲ್ಲರ ಕನಸು ಸಹಕಾರ ಆಗಲಿ ಒಳ್ಳೆ ಮಳೆ ಬೆಳೆ ಆಗಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ 5 ವರ್ಷ ಗಟ್ಟಿಯಾಗಿ ರಾಜ್ಯಭಾರವನ್ನು ಮಾಡಿ ಮುಂದಿನ 5 ವರ್ಷಕ್ಕೆ ಮಹಿಳಾ ಕಾಂಗ್ರೆಸ್ನ ಶಕ್ತಿಯಿಂದ ಮಹಿಳೆಯರ ಶಕ್ತಿಯಿಂದ 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅನ್ನುವಂಥ ಒಂದು ಮಹದಾಶೆಯನ್ನು ಇಟ್ಕೊಂಡು ನಾನು ನನ್ನ ಮಾತನ್ನು ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಮಹಿಳಾ ಕಾಂಗ್ರೆಸ್ ಮಾನ್ಯ ಸಚಿವರಿಗೆ ಧನ್ಯವಾದಗಳು ಮುಂದಿನದಾಗಿ ಐ ರಿಕ್ವೆಸ್ಟ್ ಆನರಬಲ್ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಮಿಸ್ ಅಲ್ಕಾ ಲಂಬಾ ಟು ಅಡ್ರೆಸ್ ದಿ ಗ್ಯಾದರಿಂಗ್
हिंद की है नारियां, हिंद की है नारियां जलती चिंगारियां, हिंद की है नारियां जलती चिंगारियां, समझे ना कोई हमें फूलों की क्यारियां, हम हिंद की हैं नारियां। भारतीय राष्ट्रीय महिला कांग्रेस की अध्यक्ष होने के नाते आज मैं धन्यवाद करना चाहती हूं कर्नाटक के हमारे खासतौर से महिलाओं में लोकप्रिय मुख्यमंत्री आदरणीय सिद्धारमैया जी, आपने समय निकाला आज हमारी आधी शक्ति को ताकत देने आप यहां पर आए हैं, मैं महिला कांग्रेस की तरफ से आपका धन्यवाद करती हूं। मैं धन्यवाद करती हूं कर्नाटक प्रदेश कांग्रेस कमेटी के अध्यक्ष मंत्री डी के शिव कुमार जी, आपका भी हम धन्यवाद करते हैं। मुझे मालूम है 8 महीने से जब से मैं अध्यक्ष बनी हूं आपसे महिला कांग्रेस को हर स्तर पर हमें ताकत आप देने का काम कर रहे हैं, इसलिए मैं आपका भी तहे दिल से धन्यवाद करती हूं। मैं मंच पर उपस्थित सभी हमारे विधायक मंत्री युवा कांग्रेस NSUI महिला कांग्रेस सभी लोगों का आज धन्यवाद करना चाहती हूं कि आज हमारी पूर्व अध्यक्ष पुष्पा अमरनाथ जी, मैं आपको बधाई देती हूं, हमने 8 महीने सफर एक साथ तय किया और इस 8 महीने में मुझे आपके साथ यहां पर काम करने को मिला और मुझे गर्व है कि आपने महिला कांग्रेस के झंडे को बुलंद रखते हुए आज वो ध्वज वो झंडा हमारी आज की अध्यक्ष डॉक्टर सौम्या रेड्डी को सौंपा है। मैं डॉक्टर सौम्या रेड्डी जी आपको भी बधाई और शुभकामनाएं देती हूं, आपकी सरकार है। पुष्पा जी ने तब झंडा संभाला जब हम विपक्ष में थे, हम आंदोलन कर रहे थे, हम संघर्ष कर रहे थे और पुष्पा जी ने महिला कांग्रेस का झंडा नीचे नहीं लगने दिया, उसे बुलंद रखा, विपक्ष में हम लड़े हैं। लेकिन सौम्या जी आपको झंडा सरकार में मिला है, सरकार में हमारी सरकार ने महिलाओं के लिए गृह लक्ष्मी योजना, गृह ज्योति योजना, अन्न भाग्य शक्ति, युवा निधि जैसी योजनाओं को लाकर जो है अब हमारी आपकी जिम्मेदारी है कि सरकार के कामों को हम घर घर तक पहुंचाने का हमें काम करना और इस काम को हम सब मिलकर करेंगी। मैं सिर्फ इतना बताना चाहती हूँ, इस मंच पर जब पुष्पा जी महिला कांग्रेस का ध्वज डॉक्टर सौम्या को दे रही थी तो मैं 30 साल पीछे चली गई और जब मैं 30 साल पीछे गई तो मैं इस मंच पर आदरणीय सलीम अहमद जी आप बैठे हुए हैं, मैं कहूंगी सलीम अहमद जी 30 साल पहले NSUI के राष्ट्रीय अध्यक्ष थे और 30 साल पहले आपसे वो ध्वज मैंने लिया था, आपने वो ध्वज 30 साल पहले NSUI के अध्यक्ष का मुझे सौंपा। आज 30 साल का NSUI राष्ट्रीय अध्यक्ष से महिला कांग्रेस के राष्ट्रीय अध्यक्ष तक का सफर कब और कैसे बीता ये मुझे गर्व होता है बताते हुए। आज राहुल गांधी जी ने नारी न्याय के तहत 3 न्याय की बात की है, राजनीतिक न्याय, आर्थिक न्याय और सामाजिक न्याय। मैं अपनी तमाम बहनों को एक और खुशखबरी देना चाहती हूं, 15 सितंबर को महिला कांग्रेस का फाउंडेशन डे था, इंदिरा गांधी जी ने अपनी हत्या के कुछ दिन पहले ही महिला कांग्रेस की फाउंडेशन और स्थापना की, सितंबर 15 को स्थापना होती और कुछ दिन के बाद इंदिरा जी की हत्या हो जाती है। लेकिन सोनिया गांधी जी हो, राहुल गांधी जी हो, इंदिरा गांधी जी की इस महिला कांग्रेस को ताकत देने का आज काम कर रहे हैं। हम लोगों ने 15 सितंबर को देश भर में महिला कांग्रेस सदस्यता अभियान ऑनलाइन शुरुआत की और आज बताते हुए गर्व होता है सिर्फ 1 महीने में 2.5 लाख बहने देश भर में महिला कांग्रेस से जुड़ी है। इस समय तेलंगाना नंबर 1 पर है 50,000 महिलाएं और अभी हमारा कर्नाटका दूसरे नंबर पर चल रहा है, 30,000 महिलाओं ने महिला कांग्रेस की सदस्यता ले ली है। मैं राष्ट्र अपने प्रदेश अध्यक्ष आदरणीय डी के शिव कुमार जी, आप हमें यूं ही ताकत देते रहे तो ये 30,000 का आंकड़ा आपके प्रदेश अध्यक्ष होते हुए ही पूरे महिला कांग्रेस 1 लाख महिलाओं को कर्नाटक की इस कांग्रेस संगठन से जोड़ेगी और आपके कार्यक्रमों को आपकी नीतियों तक हर घर तक पहुंचाएगी, ये मैं वायदा करती हूँ। मैं मुख्यमंत्री जी आपसे भी कहना चाहती हूँ, हमें मालूम है भाजपा की सरकार
ये बिल्कुल स्वीकार नहीं कर रही कि एक मजबूत मुख्यमंत्री और सरकार है जो महिलाओं को ताकत देने का काम कर रहे हैं। आपको लगातार भाजपा की सरकार परेशान करने का काम कर रही है, इस सरकार को अस्थिर करके किसी तरह भी जो है उनकी कोशिश है ये सरकार 5 साल पूरे ना कर पाए। पर मैं मुख्यमंत्री जी आपको विश्वास दिलाती हूँ, हमारी महिला कांग्रेस की ये 30,000 सदस्य जो बन चुकी हैं और लाखों बनने वाली हैं, ये आपका आपकी सरकार का कवच बनेंगी और आपकी सरकार पर आज हम नहीं आने देंगे। आपकी कुर्सी को हम कतई भी इन भाजपाइयों को मौका नहीं देंगे वो कहीं से भी कमजोर कर पाए, क्योंकि हमें मालूम है प्रज्वल रेवन्ना पर मास रेपिस्ट होने के आरोप लगे। सरकार चुनाव में, हम चुनाव में थे, आपने वायदा किया था कि सरकार बनते ही प्रज्वल रेवन्ना जेल के अंदर होगा और हमारी बेटियों को न्याय मिलेगा। आज खुशी है हमारी सरकार है और आपने प्रज्वल रेवन्ना को भाजपा के बिल्कुल दबाव में ना आते हुए, आप पर हमले हो रहे हैं, आपने प्रज्वल रेवन्ना को जेल में किया हुआ है और उम्मीद है उसे सजा भी आप दिलाएंगे और बेटियों को न्याय दिलाएंगे, यह हमें पूरा विश्वास है। मैं यहाँ पर डॉक्टर सोमैया जी के पिताजी जो मंत्री भी हैं, रामलिंगा रेड्डी जी, आप और आपकी माता जी भी यहाँ पर हमारे सामने बैठी हैं। कल मैं आपके घर आई, आपने मुझे सांस्कृतिक, आपकी जो संस्कृति है उसके मुताबिक मुझे आपने पूरा जो है सम्मान दिया। लेकिन डॉक्टर सौम्या अभी तक जानी जाती थी इनकी पहचान, अच्छा मंत्री, पूर्व विधायक, कांग्रेस के सीनियर नेता रामलिंग रेड्डी जी की बेटी हैं। पर मैं आपको विश्वास दिला रही हूँ, आप माता पिता को आने वाले समय पर ये अध्यक्ष आपको और हमें गर्व महसूस कराएगी और लोग कहेंगे कि डॉक्टर सौम्या रेड्डी के पिताजी जा रहे हैं। आज उसकी पहचान आपसे है, लेकिन आपने इस बेटी को विधानसभा, लोकसभा, हमारे नेता बैठे हैं मुख्यमंत्री डी के शिव कुमार जी, आपने लड़वाया, लेकिन गर्व होगा हम इस बेटी को जब ये बेटी परिवार की, समाज की, पार्टी की और देश की, कर्नाटका की पहचान बनेगी, और ये उम्मीद हम आप सबसे करते हैं। आइए, महिला कांग्रेस की सदस्यता अभियान चल रहा है, अगर आपने सदस्यता नहीं ली तो ऑनलाइन आप सदस्य बनिए और नई कार्यकारिणी, कर्नाटक प्रदेश महिला कांग्रेस की नई कार्यकारिणी का हम जल्द गठन करने जा रहे हैं। आप सबको मैं कर्नाटक प्रदेश महिला कांग्रेस की पदाधिकारी बनने के लिए आमंत्रित करती हूँ। आइए, जिम्मेदारी लीजिए इस संगठन में और सरकार के कामों को आगे ले जाकर इस सरकार को भी ताकत देने का काम कीजिए। मेरे इस मंच पर हमारी पूर्व महिला कांग्रेस की अध्यक्ष अभी मंत्री भी हैं, लक्ष्मी जी, आपका भी तहे दिल से धन्यवाद करती हूँ। आप जो मंत्री के तौर पर महिलाओं के लिए कर रही हैं, उससे आधी आबादी को, कर्नाटक की बहनों को खूब ताकत मिल रही है, मैं धन्यवाद करती हूँ। रानी सतीश जी, मुझे याद है जब मैं महिला कांग्रेस में, ऑल इंडिया महिला कांग्रेस की राष्ट्रीय महासचिव थी, तब आप कर्नाटक की महिला अध्यक्ष थी, हम लोगों ने साथ काम किया, सफर कैसे गुजरा पता नहीं चला, आज खुशी आपको यहाँ पर देख कर। मोतम्मा जी, आपको भी और आपकी बेटी विधायक हैं, मुझे खुशी है कि ये पूरा परिवार आज कांग्रेस को ताकत देने का काम कर रहे हैं। नायना मोतम्मा जी भी हैं और माफी चाहूंगी, नाम बहुत से हैं, हमारे युवा कांग्रेस के राष्ट्रीय अध्यक्ष, कल आपने भी ध्वज सौंप दिया नए अध्यक्ष को, दिल्ली में शपथ समारोह था युवा कांग्रेस के राष्ट्रीय अध्यक्ष का, आपने ध्वज सौंपा, आप हमारे विधायक हेनरी जी बैठे और आपके सुपुत्र भी यहाँ पर पीछे बैठे हैं, चुनाव यहाँ पर हो चुका है संपन्न और आप भी अब ध्वज आगे सौंपने वाले हैं, तो ये ध्वज सौंपने का सिलसिला लगातार एक पीढ़ी से दूसरी पीढ़ी जारी रहेगा। सौम्या के बाद भी ध्वज किसी एक के हाथ में आप में से आने वाला है, सो उम्मीद करते हैं सौम्या आप एक नई बुलंदियों को छुएंगी, महिला कांग्रेस को नए मुकाम तक जो है ले जाएंगी और आने वाले कुछ सालों के बाद फिर एक किसी तरह कार्यक्रम होगा जिसमें सौम्या रेड्डी ध्वज जो है महिला कांग्रेस का आप में से किसी को सौंपते हुए यहाँ पर मिलेंगी। सो मेरी आप सभी को शुभकामनाएं हैं। बस मैं महिला कांग्रेस को यही कहूंगी, ये सरकार आपकी है, ये सरकार आपने बनाई है, इस सरकार को किसी तरह की कोई आंच ना आने पाए। भाजपा को सिर्फ ये बता दीजिएगा, आपके पूर्व मुख्यमंत्री पर पोक्सो कानून के तहत नाबालिग बेटी के साथ गलत काम करने का मामला दर्ज है जो कोर्ट में चल रहा है,
इसलिए हमारी सरकार को ललकारने से पहले अपने गिरेबान में भाजपा झांक ले बेहतर रहेगा। अगर हमारी तरफ उंगली उठाएंगे तो आपकी तरफ पूरे हाथ उठेंगे हमारे इस सरकार को ताकत देने के लिए। मैं एक बार फिर से धन्यवाद करती हूँ मुख्यमंत्री और डी के शिव कुमार जी का और शुभकामनाएं देती हूँ डॉक्टर सौम्या रेड्डी जी का। जय हिंद, जय भारत। थैंक यू मिस प्रेसिडेंट। मिस अलका लंबा ईगष्टे आगमिसिदंतह श्री बैरति सुरेश मान्य मान्य मंत्रीगळिगे स्वागतवन्न कोर्ता इद्देने। ಕಾರ್ಯಕ್ರಮದ ಕೇಂದ್ರ ಬಿಂದು ಜೀವ ಸಂಕುಲ ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮಾಜಿ ಶಾಸಕಿ 18ನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ನೇರ ಸ್ಪರ್ಧಿ ಬೆಂಗಳೂರು ನಗರ ಜಯನಗರದಿಂದ ಕಂಟೆಸ್ಟ್ ಮಾಡಿದಂತ ಸೌಮ್ಯ ರೆಡ್ಡಿ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಒಂದು ಮಹಿಳಾ ಕಾಂಗ್ರೆಸ್ ಕಮಿಟಿನಲ್ಲಿ ಪ್ರಧಾನ ಕಾರ್ಯದರ್ಶಿ ಕಾರ್ಯವನ್ನು ನಿರ್ವಹಿಸಿದಂಥವರು ಇಂದು ನಮ್ಮ ಕರ್ನಾಟಕದ ಹೆಮ್ಮೆ ಸೌಮ್ಯ ರೆಡ್ಡಿ ಕರ್ನಾಟಕ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಮೊದಲ ಚೊಚ್ಚಲ ಭಾಷಣವನ್ನು ಅವರು ಮಾಡಲಿದ್ದಾರೆ। ನಿಮ್ಮ ಜೋರು ಚಪ್ಪಾಳೆ ಮೂಲಕ ಸ್ವಾಗತಿಸಿ ಸೌಮ್ಯ ರೆಡ್ಡಿ। बोलो भारत माता की, बोलो कांग्रेस पक्ष के, बोलो मल्लिकार्जुन खड़गे साहिब के, बोलो राहुल गांधी और के, बोलो सोनिया गांधी और के, बोलो अलका लांबा और के, बोलो सिद्धरामैया साहिब के, बोलो डीके शिवकुमार साहिब के। ಎಲ್ರಿಗೂ ಬೋಲೋ ಪ್ರಿಯಾಂಕಾ ಗಾಂಧಿ ಅವರಿಗೆ, ಎಲ್ರಿಗೂ ನಮಸ್ಕಾರ। ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿ ಸಾಹೇಬರಾದಂಥ ನಮ್ಮ ಗ್ಯಾರಂಟಿಗಳ ಸರ್ದಾರಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ, ಅದೇ ರೀತಿ ನಮ್ಮ ಜನಪ್ರಿಯ ನಮ್ಮ KPCC ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಸಾಹೇಬ್ರೆ, ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಮತಿ ಅಲ್ಕಾ ಲಾಂಬಾ ಅವರೇ, ಅದೇ ರೀತಿ ನಾನು ಇವತ್ತು ವಿಶೇಷವಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ನನಗೆ ಜವಾಬ್ದಾರಿ ಇವತ್ತು ಕೊಟ್ಟಿದ್ದಾರೆ ಡಾಕ್ಟರ್ ಪುಷ್ಪ ಅಮರನಾಥ್ ಅಕ್ಕ ಅವರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ। ಅದೇ ರೀತಿ ನಮ್ಮ ನಮ್ಮ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರಿಗೆ, ಅದೇ ರೀತಿ ನಮ್ಮ ಮೋಟಮ್ಮ ಮೇಡಮ್ ಅವರಿಗೆ, ರಾಣಿ ಸತೀಶ್ ಮೇಡಮ್ ಅವರಿಗೆ, ಲತಾ ಅಕ್ಕ ಅವರಿಗೆ, ನಯನಾ ಅವರಿಗೆ, ಅದೇ ರೀತಿ ನಮ್ಮ ಬಿಲ್ಕಿಸ್ ಅಕ್ಕ ಅವರಿಗೆ ವಿಶೇಷವಾಗಿ, ಯಾಕಂದರೆ ಇದು ಮಹಿಳೆಯರ ಕಾರ್ಯಕ್ರಮ, ಅದಕ್ಕೆ ಮಹಿಳೆಯರಿಗೆ ಫಸ್ಟು ಕರೆಯೋಣ ಅಂತ। ಅದೇ ರೀತಿ ನಾನು ವಿಶೇಷವಾಗಿ ನಮ್ಮ ಭೈರತಿ ಸುರೇಶ್ ಅಣ್ಣ ಅವರು, ನಮ್ಮ ವಿನಯ್ ಕುಮಾರ್ ಸೊರ್ಕೆ ಸರ್ ಅವರು, ಮತ್ತು ನಮ್ಮ ಅಶೋಕ್ ಪಟನ್ ಸರ್ ಅವರು, ಹ್ಯಾರಿಸ್ ಸರ್ ಅವರು, ಸಲೀಂ ಅಹಮದ್ ಸರ್ ಅವರು, ಮತ್ತು ನಮ್ಮ ಮಂಜುಳಾ ನಾಯ್ಡು ಅಕ್ಕ ಅವರು, ಪದ್ಮಾವತಿ ಅಕ್ಕ ಅವರು, ರಾಜೀವ್ ಗೌಡ ಸರ್ ಅವರು, ಮತ್ತು ನಮ್ಮ ವಸಂತ್ ಕುಮಾರ್ ಸರ್ ಅವರು, ಅದೇ ರೀತಿ ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ನಮ್ಮ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ತಾವು ಇವತ್ತು ಬಂದಿದ್ದೀರಿ, ನಾನು ನಿಮಗೆ ಅನಂತ ಅನಂತ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ। ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು ಅಂದರೆ ನೀವು, ನಮ್ಮ ರಾಜ್ಯದ ಮಹಿಳೆಯರು। ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ, ಪ್ರತಿಯೊಬ್ಬ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಕಾರ್ಯಕ್ರಮ ಇವತ್ತು। ನಾನು ಇವತ್ತು ವಿಶೇಷವಾಗಿ ನನ್ನ
ಒಬ್ಬ ಮಹಿಳೆ ಆಗಿ ಯಾವತ್ತೂ ನನಗೆ ನೀನು ಒಬ್ಬ ಮಹಿಳೆ ಇದು ಮಾಡಬೇಡ ಅಂತ ಹೇಳಲಿಲ್ಲ ಚಿಕ್ಕ ವಯಸ್ಸಿನಿಂದ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ ನನ್ನ ತಂದೆಯವರು ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು ಅದೇ ರೀತಿ ನಮ್ಮ ತಾಯಿಯವರು ಚಾಮುಂಡೇಶ್ವರಿ ಅವರು ಸಹ ಬಂದಿದ್ದಾರೆ ಅದೇ ರೀತಿ ನಿಜವಾಗ್ಲೂ ನಾನು ಬಹಳ ಸೌಭಾಗ್ಯ ನನ್ನ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅದೇ ರೀತಿ ನನ್ನ ತಮ್ಮ ನನ್ನ ಸೋದರ ನೀನು ರಾಜಕೀಯದಲ್ಲಿ ನಾನು ನಿನ್ನ ಹಿಂದೆ ಇದ್ದೀನಿ ಅಂತ ನನ್ನ ತಮ್ಮ ಶ್ರೀರಾಜ್ ಅವರು ಸಹ ಬಂದಿದ್ದಾರೆ ಅದೇ ರೀತಿ ಇವತ್ತು ಬಹಳ ಜನ ಯೂತ್ ಕಾಂಗ್ರೆಸ್ ಇರ್ಬೋದು ಮಹಿಳಾ ಕಾಂಗ್ರೆಸ್ ಇರ್ಬೋದು ನಮ್ಮ ಪೇರೆಂಟ್ ಬಾಡಿ ಇರ್ಬೋದು INTUC ಇರ್ಬೋದು ಎಲ್ಲರೂ ಇವತ್ತು ಬಂದಿದ್ದೀರಿ ನಾನು ತಮಗೆ ವಿಶೇಷವಾಗಿ ನಾನು ಪ್ರತಿಯೊಬ್ಬರಿಗೂ ನಾನು ಅನಂತ ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ ಬಹಳ ಹೊತ್ತಿಂದ ತಾವು ಜಾಗ ಇಲ್ಲಾಂದರೂ ಸಹ ತಾವೆಲ್ಲರೂ ಸಹ ನಿಂತಿದ್ದೀರಿ ಮತ್ತು ಎಲ್ರಿಗೂ ಅಷ್ಟೇ ಯಾಕಂದರೆ ವಿಶೇಷವಾಗಿ ನಾನು ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ ಇದು ಒಂದು ಬಹಳ ಒಂದು ವಿಶೇಷವಾದ ದಿನ 40 ವರ್ಷ ಆಯಿತು ನಮ್ಮ ಉಕ್ಕಿನ ಮಹಿಳೆ ಶ್ರೀಮತಿ ದಿವಂಗತ ಪ್ರಧಾನ ಮಂತ್ರಿ ಆದಂಥ ಇಂದಿರಾ ಗಾಂಧಿ ಮ್ಯಾಡಮ್ ಅವರು ನಮ್ಮ ಬೆಂಗಳೂರಿಗೆ ಬಂದು ನಮ್ಮ ಮಹಿಳಾ ಕಾಂಗ್ರೆಸ್ನ ಅವರು ಸ್ಥಾಪನೆ ಮಾಡಿದ್ರು ಕರೆಕ್ಟಾಗಿ 40 ವರ್ಷ ಆಯಿತು ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನ ಮಂತ್ರಿ ನಮ್ಮ ದಿವಂಗತ ರಾಜೀವ್ ಗಾಂಧಿ ಸರ್ ಅವರು ಸಹ ಭಾಷಣ ಮಾಡಿದರು ನೋಡಿ ನಮಗೆ ಬಹಳ ಸಂತೋಷ ಆಗುತ್ತೆ ನಾನು ಒಬ್ಬ ಶಾಸಕಿಯಾಗಿದ್ದಾಗ ನಾನು BBMP ಅಲ್ಲಿ ಹೋದಾಗ ಬಹಳ ಜನ ನಮ್ಮ ಕಾರ್ಪೊರೇಟರ್ಸು ಬಂದಿದ್ದಾರೆ ಅವ್ರಿಗೂ ಸಹ ನಾನು ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ ಔಟ್ ಆಫ್ 198 102 ಎರಡು ಜನ ಮಹಿಳೆಯರು ಸದಸ್ಯರು ಕಾರ್ಪೊರೇಟರ್ಸು ಆದರೆ ಎಲ್ಲೋ ಒಂದು ಕಡೆ ನಾನು ಅಸೆಂಬ್ಲಿಗೆ ಹೋದಾಗ ಹುಡುಕಬೇಕಾಗಿತ್ತು ಎಲ್ಲಿದ್ದಾರೆ ಮಹಿಳೆಯರು ಅಂತ 224 ಕ್ಷೇತ್ರಗಳಲ್ಲಿ ಬರೀ 10 ಜನ ಮಹಿಳೆಯರು ಮಹಿಳೆಯರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರತಿಯೊಬ್ಬ ಮಹಿಳೆ ತನ್ನ ಕಾಲ ಮೇಲೆ ನಿಂತ್ಕೋಬೇಕು ಸಿಗಬೇಕಾಗಿರುವಂಥ ಸ್ಥಾನಮಾನ ಸಿಗಬೇಕು ಅಂತ ಹೋರಾಟ ಮಾಡ್ತಿರೋದು ಮಹಿಳೆಯರ ಧ್ವನಿಯಾಗಿರೋದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನನಗೆ ಬಹಳ ಹೆಮ್ಮೆ ಆಗುತ್ತೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತೆ ಆಗಿದ್ದೀನಿ ಅಂತ ನಮ್ಮ ದಿವಂಗತ ರಾಜೀವ್ ಗಾಂಧಿಯವರ ಕನಸಾಗಿತ್ತು ಮಹಿಳೆಯರು ರಾಜಕೀಯದಲ್ಲಿ ಬರಬೇಕು ಅವರು ನಾವು 50% ಇದ್ದೀವಿ ಅವರಿಗೆ ಸಿಗಬೇಕಾಗಿರುವಂಥ ಸ್ಥಾನಮಾನ ನಮ್ಮ ಪಂಚಾಯತ್ ರಾಜಲ್ಲಿ ಅವರಿಂದ ಸಿಕ್ತು ಆದರೆ ಎಲ್ಲೋ ಒಂದು ಕಡೆ 28 ವರ್ಷ ಆದಮೇಲೆ ನಮ್ಮ ಸೋನಿಯಾ ಗಾಂಧಿ ಮ್ಯಾಡಮ್ ಅವ್ರು ಹೇಳಿದರು ನಾವು ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ಇದನ್ನು ಪಾಸ್ ಮಾಡಿ ಅಂತ ಯಾಕಂದರೆ ನಾವು 33% ನಮಗೆ ಈಗ ಸಿಕ್ತು ಮೊನ್ನೆ ಒಂದೂವರೆ ವರ್ಷ ಹಿಂದೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ಸಿಗಬೇಕಾಗಿರುವಂಥ ಸ್ಥಾನಮಾನ ಇನ್ನೂ ಸಹ ಸಿಗ್ತಿಲ್ಲ ಸುಮ್ಮನೆ ಕಾಟಾಚಾರಕ್ಕೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಯವರು ಅದನ್ನು ಪಾಸ್ ಮಾಡಿಬಿಟ್ರು ಆದರೆ ಅದು ಯಾವಾಗ ನಿಜವಾಗ್ಲೂ ಜಾರಿಗೆ ಬರುತ್ತೆ ಅಂದರೆ ಇನ್ನೂ ನಾವು ಅಟ್ಲೀಸ್ಟ್ ಒಂದು 4-5 ವರ್ಷ ಕಾಯಬೇಕಾಗುತ್ತಂತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು 2 ತಿಂಗಳ ಹಿಂದೆ ನಾವು ಪಾರ್ಲಿಮೆಂಟ್ ಮುಂದೆ ಜಂತರ್ ಮಂತರಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ನಮಗೆ ಮಹಿಳೆಯರಿಗೆ ನಮಗೂ ಅರ್ಹತೆ ಇದೆ ನಮಗೂ ನಾವು ಕೆಲಸ ಮಾಡ್ತೀವಿ ಪ್ರತಿಯೊಬ್ಬ ಪಾರ್ಲಿಮೆಂಟಲ್ಲಿ ಪ್ರತಿಯೊಬ್ಬ ರಾಜ್ಯದಲ್ಲಿ ನಮಗೆ ಸಿಗಬೇಕಾಗಿರುವಂಥ ಸ್ಥಾನಮಾನ ನಮಗೆ ಸಿಗಬೇಕು ಅಂತ